ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ನಾವು ಸೂಪರ್ ಆಗಿ ತಿನ್ಲಾಗಿ ಯೋಚನೆ ನಾನೇ ಮಗನೇ ಬೀಜ ಬಂದೆ ಅಂತ ಲೈಕ್ ಮಾಡಿ ಬಿಟ್ಟಿ ನಾ ಅಪ್ಪ ನಡೆಸ್ತೀವಿ ಮಾಡಲ್ಲ ನೋಡಿ ನಮ್ಮ ಮಕ್ಕಳಲ್ಲಿ ಇಬ್ರು ಆರೆಂಜ್ ತಿಂತ ಇದೆ ಅಂತ ತುಂಬಾನೇ ಇಷ್ಟ ಆರೆಂಜ್. ನಾಳೆ ಎಲ್ಲ ಈ ವಿಡಿಯೋ ಹಾಕೋದು. ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ, ಶಿವರಾತ್ರಿ ಹಬ್ಬದ ಶುಭಾಶಯಗಳು ಗೈಸ್ ಎಲ್ಲರಿಗೂ. ಎಲ್ಲಾರು ಹಬ್ಬ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಇನ್ನೊಂದೇನಂದ್ರೆ ಜಾಗರಣೆ ಇದ್ರೆ ಅನ್ಸುತ್ತೆ ಅಲ್ಲಿ ಕ್ರಿಯಾಪಂದ್ರೆ ನಿಜವಾಗ್ಲೂ ಶಿವರಾತ್ರಿ ಅನ್ಸ್ಕೊಳ್ಳೋದು. ಮಾದೇಶ್ ಮೆಡಿಕಲ್ ಎಲ್ಲ ಅದೆಲ್ಲ ದೇವಸ್ಥಾನಕ್ಕೆ ಹೋಗುವ ಅಂದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಬರೋರು ದೊಡ್ಡ ಅಂದ್ರೆ ಏಜ್ ಆಗಿರೋ ಹೆಂಗಸರು ಎಲ್ಲ ನಿಂತ್ಕೊಳ್ಳೋರು ಕಬಡ್ಡಿ ಆಡಕ್ಕೆ ಸಾಂಗ್ ಹೇಳಕ್ಕೆ ರನ್ನಿಂಗ್ ರೇಸ್ ಮಾಡಕ್ಕೆ ಆ ರೀತಿ ಎಲ್ಲ ಅದು ಏನೋ ಅಂದ್ರೆ ಖುಷಿ ಕೊಡೋದು ನೋಡೋದ್ ನೋಡ್ಬೇಕಾರೆ. ನನಗೆ ಗೊತ್ತಿರಂಗೆ ನಮ್ಮೂರ ಕಡೆ ಎಲ್ಲ ಚಿಕ್ಕ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು 12 ಗಂಟೆ ತನಕ ಬೆಳಗಾನ ನೈಟ್ ನಾವು ಬೆಳಗಾನೆ ಭಜನೆ ಮಾಡ್ಕೊಂಡು ಅಂದ್ರೆ ಏನಂದ್ರೆ ನಾವು ದೇವಸ್ಥಾನಕ್ಕೆ ಹೋಗೋವು ಅಂದ್ರೆ ಗೇಮ್ಸ್ ಕೊಡೋದು. ಹೌದಾ? ನಮ್ಮೂರ ಕಡೆ ನಾಟಕ ಮಾಡೋರು ಆಮೇಲೆ ನಾವು ಒಂದೊಂದ್ ಟೈಮ್ ಅಲ್ಲಿ ಒಂದೊಂದ್ ತರ ಒಂದ್ ಟೈಮ್ ಅಲ್ಲಿ ನಾವು ನಂಬಿದಿರಿಲ್ಲ ಅಂದ್ರೆ ನಾವು ನಮ್ಮ ಹೋಟ್ಲ ಹತ್ರ ಇದ್ದಿದ್ರೆ ಅಲ್ಲಿ ಚೊಕೊಬಾರ್ ಆಡೋದು ಅದ್ರೆಲ್ಲ ಮಾಡುವ. ಶಿವರಾತ್ರಿ ಹಬ್ಬದ ದಿನ ಶಿವರಾತ್ರಿನ ಅಥವಾ ಅದ್ರ ಮುಂದೆ ಮುಂದೆ ಹಬ್ಬದ ದಿನ ಜಾಗರಣೆ ಯಾವತ್ತು? ಜಾಗರಣೆ ಯಾವತ್ತಲ್ಲ, ಶಿವರಾತ್ರಿ ಹಬ್ಬದ ದಿನನೇ ಜಾಗರಣೆ. ಓಕೆ ನೋಡಿ ಗೈಸ್, ಹಣ್ಣು ತಗೊಂಬಂದಿದ್ದು ಕಿತ್ಲೆ ಹಣ್ಣು. ನನ್ನ ಮಗ ಒಂದು ಇವಾಗ ಕೇಳ ಪ್ರತಿದಿನ ಗೈಸ್ ಇವಾಗ ಏನೋ ಗೊತ್ತಿಲ್ಲ, ಹಣ್ಣು ಹಣ್ಣು ಅಂತ ಹಿಡ್ಕೊಂಡ್ಬಿಟ್ಟಿದ್ದಾನೆ. ನೆನ್ನೆ ಕಲ್ಲಂಗಡಿ ಹಣ್ಣು ತರಿಸ್ಕೊಂಡಿದ್ದೆ, ಇವತ್ತು ಆರೆಂಜ್ ತರಿಸ್ಕೊಂಡಿದ್ದಾನೆ. ಐತೆ ಸಾಕು, ಒಂದಿನಕ್ಕೆ ಒಂದ್ ತಿನ್ಬೇಕು, ಎಲ್ಲ ಒಂದೊಂದ್ಸಲ ತಿನ್ಬಿಡೋದಲ್ಲ, ಖಾಲಿ ಮಾಡ್ಬಿಡೋದಲ್ಲ. ಮೂರೇ ತಂದಿದ್ ನಾನು ಕೇಳ್ತಾ ಇದ್ದೆ ಅಂತ ಗೊತ್ತಾ ಇಲ್ಲಿಂದ ಮೇಲೆ ತಂದ್ಬಿಟ್ಟು ಅಲ್ಲಿ ಎತ್ಕೋದು ನಾನು. ಒಂದು ಖಾಲಿ ಆಯ್ತಾ ಇವಾಗ ಅದನ್ನ ಹೆಂಗ್ ತಿಂದ್ರು ಗೊತ್ತಾಗ ಗೈಸ್, ಮದ್ದಿ ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಹಾಕೊಂಡ್ಬಿಟ್ಟು ಹಿಂಗೆ ರಸನೆಲ್ಲ ಕುಡಿದ್ಬಿಟ್ಟು ಇವಾಗ ಅದನ್ನ ಒಂದೊಂದು ಬಿಡಿಸ್ಕೊಂಡು ತಿಂತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ಗೆ ಹೋಗೋಕಾರ ಈ ತರ ತಿಂತಾ ಇದ್ರು, ಅದ್ ನೆನ್ಪಾಗ್ತಿದ್ದೀನಿ. ಹ್ಮ್, ಚಿಕ್ಕ ಏನ್ ಕೊಡ್ಬೇಕು? ಚಾಕೋಬೇಕಾ? ಅವತ್ ಕೇಳ್ತಾ ಇಲ್ಲ ನಮ್ ನವಿ ನಿಮ್ದು ಸೀಬೆಹಣ್ಣು ತಿನ್ಬೇಕು ಅನ್ನಿಸ್ತಿದೆ ಅಂತ, ನಾನು ತಂದು ಕೊಟ್ಟಿರ್ಲಿಲ್ಲ, ವೆದರ್ ಸರಿ ಇರ್ಲಿಲ್ಲ ಅಂತ. ಟಾಪ್ ತಲೆ ಮೇಲೆ ಹಾಕೊಂಡ ಎಷ್ಟಿರ್ಬೋದು ಅದು ಸೀಬೆಹಣ್ಣು? ಎಷ್ಟು? 1.5 kg ಮೇಲೆ ಐತಿ. ಹೌದಾ? ಇಲ್ಲ ಐತಿ ನೋಡಿ, 40 rupees. 40 rupees ಐತಿ? ಅಯ್ಯೋ, 540 gram ಇದೆ ಗೈಸ್. 1/2 kg ಮೇಲೆ ಐತೆ ಕಣಮ್ಮ. ಅಪ್ಪ, ಇಷ್ಟೊಂದು ತೂಕ ಇರುತ್ತಾ ಸೀಬೆಹಣ್ಣು? ನನ್ ಜೀವನ್ ಪ್ರೆಗ್ನೆಂಟ್ ಅಲ್ಲಿ ಅಜ್ಜಿ ನಾನು ನಮ್ಮನವ್ರು ಹೋಗಿ ತಂದಿದ್ದು 2-3 ಸೀಬೆಹಣ್ಣು ಇದೇ ರೀತಿ ತಗೊಂಡಿದ್ದು. ಯಾಕೋ ತಂದಿದ್ಯಾ ಅಂತ ಬೈದಿತ್ತು. ನಾನು ಒಂದೇ ದಿನ ಖಾಲಿ ಮಾಡಿದೆ ಫ್ರೆಂಡ್ಸ್, ಎರಡನ್ನೂ ಒಂದೇ ದಿನ ಖಾಲಿ ಮಾಡಿದ್ವಿ. ಒಂದೇ ಒಂದ್ ಇತ್ತು ಅದು, ಇವ್ರು ಅದನ್ನು ಖಾಲಿ ಮಾಡ್ಬಿಡ್ತಾಳೆ ಅಂತ ಇವರೇ ತಿಂದ್ರು ಅದನ್ನ. ಹಾಗಾಗ್ಬಿಟ್ಟು ಅಂದ್ರೆ ತಿನ್ನ ಹಾಕೊಂಡಿದ್ರು ಸೀಬೆಹಣ್ಣು ಎಲ್ಲ. ಕಟ್ ಮಾಡಿ ಇದಕ್ಕೆ ಉಪ್ಪು ಕರ ಹಾಕೊಂಡು ಬಾರಿಸ್ತಾಳೆ ನಮ್ಮ ಹೊತ್ತು. ಸರಿ, ಇವಾಗ ಅದನ್ನ ಹಾಕೊಡು, ಕುಯ್ಕೊಳ್ಳೋ ಅದನ್ನ. ಅಪ್ಪು ಕೊಡು ಸ್ಪೂನ್ ಏನ್ಕೋ ಚಾಕುನ ಅಮ್ಮ ಕಟ್ ಮಾಡ್ಕೊ ನೋಡಿ ಗೈಸ್, ಯಾವ ತರ ತಿನ್ನಿಸ್ತಿದಾರೆ ಅವ್ರ ಪಾಪುಗೆ. ಇದೆಲ್ಲ ಶೀತ ಆಗುತ್ತಲ್ಲೇನೆ ನೋಡಿ ನೋಡಿ, ಕೋಳಿ ಅದನ್ನೇ ತಿನ್ಬಿಟ್ನಲ್ಲ ಮಗನೆ ಅವನು. ಹೇಯ್ ಸಾಕು. ಸೊ ಹಾಗೆ ಗೈಸ್, ಮೊನ್ನೆ ಒಂದು ಗಿಫ್ಟ್ ಬಂದಿತ್ತಲ್ಲ ನಮ್ಮ ಸಬ್ಸ್ಕ್ರೈಬರ್ ಅವ್ರ ಕಡೆಯಿಂದ, ಅದಕ್ಕೊಬ್ರು ಕಮೆಂಟ್ ಏನೋ ಹಾಕಿದ್ರು, ಇಬ್ರು ಕಮೆಂಟ್ ಹಾಕಿದ್ದಾರೆ. ನಿಮಗೆ ಅವ್ರಿಗೆ ಅಡ್ರೆಸ್ ಹೆಂಗೆ ಗೊತ್ತು? ನನಗೆ ಸ್ವಲ್ಪ ಡೌಟ್ ಇದೆ. ಅಲ್ಲ ಗೈಸ್, ನಿಮಗೇನೇ ಇಂಥ ಡೌಟ್ ಬರುತ್ತಾ? ಅಡ್ರೆಸ್ ಕೇಳಿದ್ರು ಕೊಟ್ಟೆ ನಾವು ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಹಾಕಿದ್ರು ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಮೆಸೇಜ್ ಮಾಡಿದರು, DM ಮಾಡಿದರು, ಕೇಳಿದ್ರು ಖುಷಿ ಬರ್ತಡೆಗೆ ಗಿಫ್ಟ್ ಕಳಿಸ್ತೀವಿ ಕೊಡಿ ಅಂತ, ಅದಕ್ಕೆ ನಾವು ಅಡ್ರೆಸ್ ಕೊಟ್ಟು. ಸೊ ಸಡನ್ನಾಗಿ ಹಂಗೆ ಕೊಡಲ್ಲ ಯಾರೂ ಅಡ್ರೆಸ್ಸಾ.
ನಾವು ಚೆಕ್ ಮಾಡಿ ಕೊಟ್ಟಿದ್ದು, ಬಟ್ ಭಯ ಇರುತ್ತಲ್ವಾ ಅಂದ್ರೆ ತುಂಬಾ ಜನ ಹಿಂಸೆ ಮಾಡಿದ್ರು. ಅಡ್ರೆಸ್ ಹೇಳಿ, ಅಡ್ರೆಸ್ ಹೇಳಿ, ಅಡ್ರೆಸ್ ಹೇಳಿ. ಅಂದ್ರೆ ನಮ್ಗೆ ನಮಗೆ ಗೊತ್ತಾಗುತ್ತಲ್ವಾ ನಮ್ ಸಬ್ಸ್ಕ್ರೈಬರ್ ಯಾರು, ಈ ತರ ಫೇಕ್ ಯಾರು ಇರ್ತಾರೆ. ತುಂಬಾ ಜನ ನಮಗೆ ಕಮೆಂಟ್ ಹಂಗಲ್ಲ, ನಮ್ಗೆ ಕಮೆಂಟ್ ಆಗ್ತಾ ಇರ್ತಾರಲ್ವಾ ಪ್ರತಿದಿನ. ಡೌಟ್ ಯಾರೋ ಇಬ್ರಿಗೆ ಡೌಟ್ ಇತ್ತಂತೆ, ಅವ್ರು ಹೇಳಲ್ಲ ಬಿಡಿ ಅಂತ ಬೇರೆ ಕಮೆಂಟ್ ಹಾಕಿದ್ರೆ. ಸೊ ಹೇಳಿದೀವಿ, ತಿಳ್ಕೊಳ್ಳಿ ಓಕೆನಾ? ಬೇಜಾರು ಮಾಡ್ಕೋಬೇಡಿ, ನಾವು ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡ್ತೀವಿ. ಯಾವುದೇ ಕ್ವಶನಿಗೆ ಆನ್ಸರ್ ಮಾಡಲ್ಲ ಅನ್ನಲ್ಲ, ಕೇಳೋ ರೀತಿ ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು ಅಷ್ಟೆ. ಅಂದ್ರೆ ಕೇಳೋ ರೀತಿ ಚೆನ್ನಾಗಿರುತ್ತಲ್ಲ ಅಂತವ್ರಿಗೆ ದುಡ್ಡೇ ಕೊಡ್ತೀವಿ. ಈ ಕೇಳೋ ರೀತಿ ದುರಂಕಾರದಲ್ಲಿ ಮಾತಾಡೋದ್ರಲ್ಲಿ ಅದು ಗೊತ್ತಾಗುತ್ತೆ, ಮೆಸೇಜ್ ಅಲ್ಲಿ ಆಗ್ಲಿ ಮಾತಾಡೋದ್ರಾಗ್ಲಿ ಎಲ್ಲದ್ರಲ್ಲೂ. ಏನ್ ಮಾಡಕ್ಕಾಗಲ್ಲ, ಇಲ್ಲಿ ನೋಡಿ ಗೈಸ್ ಇನ್ನೊಂದ ಇದೆ, ಅದನ್ನ ಖಾಲಿ ಮಾಡ್ಬಿಡೋಣ. ಹಣ್ಣು ಹಣ್ಣು ನೋಡಿ. ಇಲ್ಲ ಇಲ್ಲ ಬಿಡೋದು, ನಾಳೆ ತಿನ್ನಿ ಮುಂದೆ. ನಾಳೆ ಮಗನೆ ಗೋವಿಂದ ಗೋವಿಂದ, ತಂದೆ ದಿವಸನೇ ಗೋವಿಂದ, ಮೂರು ಗೋವಿಂದ, ಅರ್ಧ ಕೆ ಜಿ ನಾನು ತಿನ್ನಲ್ಲ ಅಂತ ಅರ್ಧ ಕೆ ಜಿ ತಗೊಂಡ್ ಬಂದೆ. 50 ರೂಪಾಯಿ ಚೆನ್ನಾಗೈತಲ್ವ ಹಣ್ಣು, ಸ್ವೀಟ್ ಆಗೈತೆ, ಹುಳಿ ಇಲ್ಲ, ಅದು ಉಪ್ಪು ಖಾರ ಹಾಕೊಂಡು ತಿಂತಕೋತಿದ್ರು. ಖುಷಿ 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 ಪಡ್ತಾವ್ರಿ. ಬೇಡ ಮಗನೇ, ಕೈ ಕುಯ್ ಕೈ ಕುಯ್ಕ ಕೈ ಕುಯ್ಕೋತಿ ಮಗನೇ, ಒಡೆದು ಬಿಡ್ತೀನಿ ನೀನು ಕೊಡು. ಇವನೇ ತಾಂಡ್ ಕುಯ್ಯಕ್ ಹೋಗಿದ್ದಾನೆ, ಹಣ್ಣು ಕುಯ್ದಿದ್ದಾನೆ, ನಾನು ಕೈ ಕುಯ್ದಿರ ಜಸ್ಟ್ ಮಿಸ್ ಯೋಗ. ಹ್ಞೂ ಅಣ್ಣ. ಅಲ್ಲ ಮಗನೇ, ಕೈ ಕುಯ್ಕೊಂಡ್ರೆ ಏನ ಮಾಡ್ತೀಯೋ, ಯಪ್ಪ ಚಿಗ್ ಮಾಡಿ ಕುಯ್ಕೊಂಡ್ರೆ ಏನ್ ಮಾಡ್ತೀಯ, ಇಲ್ಲ ಗೊತ್ತು ಕುಯ್ಕೊಂಡ್ರೆ ಏನ್ ಮಾಡ್ತೀಯಾ, ಎಲ್ಲಿಡೋದು ಗೈಸ್ ನಮ್ಮ ಮನೇಲಿ, ಯಪ್ಪ ಎಲ್ಲಿಟ್ರು ಎತ್ಕೋತಾನೆ, ಇಲ್ಲಿಟ್ರೆ ಇದ್ರ ಮೇಲಿಂದ ಬಂದು ಎತ್ಕೊಳ್ಳೋದು. ಹ್ಞೂ ಹತ್ತು ಎತ್ಕ, ಏನಾರ ಮುಟ್ಬಿಟ್ರೆ ಕುಯ್ದಿ ಕಬಾಬು. ಅದೊಂದು ಬಿಟ್ರೆ ಬೇರೆ ಏನು ಬರಲ್ಲ ನಿನಗೆ ಕಬಾಬು. ಎದ್ರಿಕೋದಿವ ಅಳ್ಬೇಡ ನೋಡಿ ಗೈಸ್, ಇವಾಗ ಉಸಿರು ಆಚೆ ಬರಬಾರ್ದು, ಬೇಕು ಬೇಕು ಒಂದು ವಿಡಿಯೋ ಎದ್ರಿ ಕೇಳದೆಲ್ಲ. ಒಳಗಡೆ ಸೆಕೆ ಆಗುತ್ತೆ ಅಂತ ಇಲ್ಲಿ ಬಂದಿದ್ದಾಳೆ, ಇವನು ಇಲ್ಲ ನಿಂತಿದ್ದಾನೆ. ಬಿಡು ಏನಾಗಲ್ಲ, ಬಿಡು ಏನಾಗಲ್ಲ, ಬೀಳಲ್ಲ ಅವನೇನು, ಬೀಳಲ್ಲ ಅವನು. ಯಾರು ನೀನ್ ಬೀಳ್ತಿ, ಅವನ್ ಬೀಳಲ್ಲ ನೋಡು, ಅದೇ ಇಳ್ದ. ಅಯ್ಯೋ ಅತ್ತ ಅತ್ತ ಮೇಲೆ ಅತ್ತ, ಇವನ್ ನೋಡಿ ಇವನ್ ಡ್ಯಾನ್ಸ್. ಹಾ ಸೈಕಲ್ ಇಲ್ಲ ಇರ್ಲಿ, ಅವ್ರು ನಡೀತಿದ್ನಪ್ಪ ಈ ಸೈಕಲ್ ಹಿಡ್ಕೊಂಡು, ಅವನು ಕುತ್ಕೊಂಡು ಹಿಂದ್ಗಡೆಯಿಂದ ಅವನ್ನ ಹಿಡ್ಕೊಂಡು ನಡೆಸ್ತಿದ್ದ. ನಮ್ ಖುಷಿ ನಡೆಯಕ್ ಕಾರಣನೇ ನಮ್ ದಿವ ನಡೆಸ್ತಿದ್ದ ಅವನ್ನ. ಚೇರ್ ಅಲ್ಲ ಸೈಕಲ್ ಕೊಡ್ತಾನೆ ನೋಡಿ, ಇವಾಗ ಮನೆ ಒಳಗೆ ಚೇರ್ ಕೊಡ್ತಾನೆ ನಡೆಸವಾ. ಹಾ ನೋಡಿ, ಇವಾಗ ನಿಧಾನ 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 ಹೋಗು, ಹೆಂಗ್ ನಡೆಸೋದ, ಹಿಂಗ ಮಕ್ಳಿದ್ರೆ ಹೆಂಗೋ ಎಲ್ಲ ಕಲ್ತ್ಕೊಂಡ್ಬಿಡ್ತಾವಲ್ಲ ಮಾತಾಡೋದಾಗ್ಲಿ. ಇವಾಗ ಚೆನ್ನಾಗಿ ನಡೀತಾನೆ, ಇವಾಗ ನಿಧಾನ ನಿಧಾನ ಮುಂದಕ್ಕೆ ಖುಷಿ. ಅದಕ್ಕೆ ಅವನಿಗೆ ವಾಪಸ್ ಬರಕ್ ಗೊತ್ತಾಗಲ್ಲ, ಈ ಹಿಂದಕ್ಕೆ ಮರೆ ಹೋದ್ನಲ್ ದಿವ ಕರೆಕ್ಟ್ ಆಗಿ ಹೋದ, ಈಗ ವಾಪಸ್ ಅವನ್ ನಡ್ಕೊಂಡ್ ಬರಕ್ಕಲ್ಲ ಗೊತ್ತಾಗಲ್ಲ.
ಅಲ್ಲೂ ಅಷ್ಟೇ ಯಾವಾಗಲೂ ಹಂಗೆ ಹಂಗೆ ಹೋಗ್ಬಿಟ್ಟು ನೋಡಿದ್ವಿ ನೋಡಿ. ಬರೀ ಗಾಯ್ಸ್ ಈ ಮೆಟ್ಲನ್ನ ಫುಲ್ ಹೊತ್ತೋತನ ಬಿಟ್ರೆ ನಮ್ಮ ಖುಷಿ ನೋಡಿ. ನೋಡಿ ಇನ್ನ ಕರೆಕ್ಟಾಗಿ ಒಂದ್ ವರ್ಷ ಹೆಂಗ್ ಪಣ ಪಣ ಅಂತ ಹತ್ಬಿಟ್ಟೋಯ್ತವಲ್ಲ. ಏನ್ ಗೊತ್ತಾ, ನಾನು ನೋಡ್ತಾ ಇರ್ತೀನಲ್ಲ ನ್ಯೂಸ್ ಅಲ್ಲಿ, ನಾನೊಂದ್ ನ್ಯೂಸ್ ಅಲ್ಲಿ ನೋಡಿದೆ, ನಾಯಿ ಮರಿ ಕಚ್ಬಿಟ್ಟು ನಾಯಿ ಕಚ್ಬಿಟ್ಟು ನಾಯಿ ತರನೇ ಆಗ್ಬಿಟ್ಟೈತೆ ಮಗು, ನಾಯಿ ತರನೇ ಆಗ್ಬಿಟ್ಟೈತೆ. ನಿನಗೆ ಕಳಿಸ್ತೀನಿ ನೋಡು ವಾಟ್ಸಪ್ ಅಲ್ಲಿ. ಯಪ್ಪ ನಮ್ಗೆ ಒಂದ್ ನಿಮಿಷ ನಮ್ಮ ಮಕ್ಕಳೆಲ್ಲ ಕಾಣ್ದಿಲ್ಲ, ಒಂದ್ಸಲಿ ಹಿಂಗ್ ಬಿದ್ರೆ ಸಾಕು ಫ್ರೆಂಡ್ಸ್ ಎಷ್ಟು ಭಯ ಆಗುತ್ತೆ ಅಂತ ಅಂದ್ರೆ, ನಿಮಿಷ ಎಲ್ಲಾರು ಕಾಣ್ದಿಲ್ಲ ಎಲ್ಲಾರು ಬಿದ್ರೆ ಇನ್ನೊಂದ್ ಚೂರ್ ಇಟ್ಟಿದ್ರು ಪ್ರಾಣ ಆದಂಗ ಆಗುತ್ತೆ. ಇವಾಗ ತನಕ ಕರ್ಕೊಂಡ್ ಬಂದ್ಲ ಮತ್ತೆ ಹೋಗೋಣ. ದಿವ ಎಲ್ಲಿರ್ತಾನ ಅಲ್ಲಿರ್ತಾನ ನಮ್ ಖುಷಿ. ಅದೇ ಮೊನ್ನೆ ನ್ಯೂಸ್ ಆಗಿತ್ತಲ್ಲ ಅದ್ರದ್ದು ಹೇಳ್ತಾ ಇದ್ಯಾ, ಅವ್ರ ಅಮ್ಮನೇ ಹೊಡೆದಿರೋದು, ಅವ್ರ ಅಮ್ಮ ಕೊಚ್ಚಿರೋದು ಹೊಡೆದಿರೋದು ಹೆಂಗ್ ಅನ್ಸುತ್ತೆ ಹೇಳಿ. ಬಾಯ್ ಫ್ರೆಂಡ್ ಗೋಸ್ಕರ ಏನು ಅಂತೋಳ್ ಇರ್ತಾಳ ಅನ್ಸ್ಬಿಡ್ತೇನೆ. ಬಿಟ್ಟಿರಲ್ಲ ಊರಿಗೆ ಕಳ್ಸು ಕಳ್ಸು ಅಂತ ಏನ್ ಹಿಂಸೆ ಕೊಡ್ತಾ ಇದ್ದ ಅಮ್ಮ, ಖುಷಿ ಹಿಂಗ್ ಕಳ್ಸು ದೀವ್ ಹಿಂಗ್ ಕಳ್ಸು ಅಂತ. ನಾನ್ ಕಳ್ಸಲ್ಲ ಕಳ್ಸಲ್ಲ ಅಂತ ಹೇಳಿ. ಎಷ್ಟೇ ಕಷ್ಟ ಆದ್ರೂ ನಮ್ಮ ಮಕ್ಳು ನಮ್ಮ ಹತ್ರ ಇರ್ಬೇಕು, ಆಮೇಲೆ ಅವ್ರು ನೋಡ್ಕೊಳಲ್ಲ ಅಂತಲ್ಲ ನೋಡ್ಕೋತಾರೆ. ಆದ್ರೆ ಏನಂದ್ರೆ ಏನೋ ಮಿಸ್ ಮಾಡ್ಕೋತೀನಿ ನನ್ನ ಮಕ್ಕಳನ್ನ ತುಂಬಾನೇ. ನೋಡಿ ಗೈಸ್ ಇವ್ರು ಇಬ್ಬರನ್ನು ಬಿಟ್ಬಿಟ್ಟು ಓಡಾಗ್ಬಿಟ್ಟು ನೋಡು ಈಗ ಏನಾರ ಮಾಡ ನೋಡಿ, ದಾರ ಬರ್ತೈತೆ ಅಂತ ಓಡಾಗ್ಬಿಟ್ಟು ನೋಡಿ ಅವನು ಖುಷಿ ಖುಷಿ. ಯಪ್ಪ ನಡಿ ಇಳಿದೀವಾ ನಿನ್ನಿಂದ ಅವನು ಹತ್ತಿರ ಇಳಿ. ಸೊ ಇಳಿ ಮಗನೇ, ಅಮ್ಮ ಕೋಲ್ತರ ಹೋಗಳೆ ಅಕ್ಕ ಕೋಲ್ತ ನೋಡಿದಳು ಇವತ್ತ ನೋಡಿ, ನೀರ್ ಮೇಲೆ ಕುತ್ಕೊಂಡು ಚಡ್ಡಿಯೆಲ್ಲ ಒದ್ದೆ ಆಗೋಯ್ತು. ಬರ್ಬೇಡ ಅಮ್ಮ ಕೋಲ್ ತತ್ತೆ ಅಲ್ಲ, ಅಲ್ಲೇ ಇರು, ಬರ ಬರ ಬೇಗ ಬರ ಅಲ್ಲೇ ಇರು, ಬರ್ಬೇಡ ಭಯ ನೋಡಿ ಗೈಸ್ ನೋಡ್ಕೊಂಡು ನೋಡ್ಕೊಂಡು ಬೇಗ ಬಾ ಬೇಗ ಬಾ ಬಂದ ಬಂದ. ಅವ್ರಮ್ಮ ಧಾರವಾಹಿ ನೋಡ್ಕೊಂಡು ಗೊತ್ತಿರ್ತಾಳೆ ನನ್ನ ಪ್ರಕಾರ. ಬರೀ ನಾವು ಏನ್ ಮಾಡ್ತಾವಳಿ ಹೇಳಲಿಲ್ವಾ, ನಮ್ಮನ್ನು ಬಿಟ್ಬಿಟ್ಟು ಧಾರವಾಹಿ ನೋಡ್ಕೊಂಡು ಗೊತ್ತಿದ್ದಾಳೆ. ಯಾವ್ದಪ್ಪ ಶುಭ ಮಸ್ತು ಜೀ ಕನ್ನಡ ಲಕ್ಷ್ಮೀ ನಿವಾಸ ಮತ್ತೆ ಯಾವ್ದಿದು ಮತ್ತಿದೇನಿದು ಬದೈತಲ್ಲ ಹಾಕು ಕರೆನ್ಸಿ ಹಾಕು ಇಟ್ಕೊ ಪಾಪನ ನೋಡಿ ಗೈಸ್ ಪಾಪನ ಇಟ್ಕೊಳ್ಳಲ್ಲ ಡೀಸೆಂಟ್ ಆಗಿ ನೋಡು ಧಾರವಾಹಿ ಮುಳುಗೋಗ್ಬಿಡಿದಳೆ. ಇದು ನಮ್ ನವೀತರ ಯಾರಾದ್ರೂ ಧಾರವಾಹಿ ನೋಡೋರಿದ್ರೆ ಕಮೆಂಟ್ ಹಾಕ್ರಿ. ಇನ್ನೊಂದೇನು ಗೊತ್ತಾಗ ಶಿವನು, ನಮ್ ಖುಷಿ ಅವ್ರ ಅಮ್ಮಂಗೆ ಮುದ್ದು ಕೊಡೋದು ಮುದ್ದಾಡೋದು ಇದೆಲ್ಲ ಮಾಡ್ತಾ ನನಗೆ ಮಾಡಲ್ಲ ಗಾಯಸ್. ಮುದ್ದು ಮುದ್ದಾಡ್ತಾರೆ ಲೈಟ್ ಹಾಕ ಮುದ್ದಾಡು ಅಂದ್ರೆ ಡ್ಯಾನ್ಸ್ ಮಾಡ್ತಾ ಇದ್ದೀರ. ಏನ್ ಮಾಡಿದ್ದೆ ನವಿ ಅಡಿಗೆನ? ಅಡಿಗೆ ಏನ್ ಮಾಡೋಣಪ್ಪ, ಮಧ್ಯಾಹ್ನ ಚಪಾತಿ ಮಾಡಿದ್ದೆ ಐತೆ. ಚಪಾತಿ ರೈಸ್ ಐತೆ. ಚಪಾತಿ ಅಷ್ಟೊಂದ್ ತರ ಮಾಡ್ತಾರ? ನಾನು ಚಪಾತಿಗೆ ಏನ್ ಕಾಂಬಿನೇಷನ್? ಪನ್ನೀರ್ ಪನ್ನೀರ್ ಅಂತ ಮಾಡಿದಾರೆ. ಇನ್ನ ಮಿಕ್ಕಿದೆ ತುಂಬಾ ತುಂಬಾ ಇಷ್ಟ ನಮಗೆ, ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತಾಳೆ ಅದೊಂದು ಅದೊಂದಲ್ಲ ಕೆಲವೊಂದು ಮಾತ್ರ ಚೆನ್ನಾಗಿ ಮಾಡ್ತಾಳೆ. ಹ್ಮ್ ಚಿಕನ್ ಚೆನ್ನಾಗಿ ಮಾಡ್ತಾಳೆ, ನನಗಿಂತ ಸೂಪರ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಸ್ನಾನ ಮಾಡಕ್ಕೆ ಚೆನ್ನಾಗಿ ಬರಲ್ಲ, ಚಿಕನ್ ಪನ್ನೀರು ಚಪಾತಿ ಪಲಾವ್ ಪಲಾವ್ ಚೆನ್ನಾಗಿ ಮಾಡಲ್ಲ ಬಿಡಿ. ಒಂದೊಂದಿನ ಚೆನ್ನಾಗಿ ಮಾಡ್ತಾಳೆ, ಒಂದೊಂದಿನ ಚೆನ್ನಾಗಿ ಮಾಡಲ್ಲ. ಚಿತ್ರಾನ್ನ ಅಂತೂ ವರ್ಸ್ಟ್ ಆಗಿ ಮಾಡ್ತಿದ್ಲು ಮುಂಚೆ, ಇವಾಗ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ವರ್ಸ್ಟ್ ಆಗಿರೋದು, ಆಮೇಲೆ ಟೊಮೆಟೊ ಗೊಜ್ಜು ಮಾಡಕ್ ಬರಲ್ಲ ಚೆನ್ನಾಗಿ. ನಂತರ ಇಲ್ಲ ಅಸಸಿಯೇ ಇರುತ್ತೆ, ಆಮೇಲೆ ಚಪಾತಿ ಚೆನ್ನಾಗಿ ಮಾಡ್ತಾಳೆ, ನನಗಿಂತ ಸೂಪರ್ ಆಗಿ ಮಾಡ್ತಾಳೆ. ರೊಟ್ಟಿ ಮಾಡ್ತಾಳೆ ಸೂಪರ್ ಆಗಿ, ಉಪ್ಪಿಟ್ಟು ಉಪ್ಪಿಟ್ಟು ಮತ್ತೆ ವರ್ಸ್ಟ್ ಆಗಿ ಮಾಡ್ತಾಳೆ. ಅವಲಕ್ಕಿ ಉಪ್ಪಿಟ್ಟು ಮಾಡಕ್ ಬರಲ್ಲ.
ನೋಡಿ ಅಲ್ಲೂ ಬಡಿತಾರೆ. ದಿವ ಎಲ್ಕಮ್ ಅವನ್ನ ಎಲ್ಕಮ್ ಬೇಕಡಿ ಇಲ್ಲ ಚೆನ್ನಾಗಿರ್ಬೇಕು. ಇಬ್ರಿಗೂ ಕೋಲ್ದಾಗ ತಿಂದಿವ ನೋಡಿ ಗೈಸ್. ಒಂದು ತಮಟೆ ಮಾಡ್ಕೊಂಡ್ಬಿಟ್ಟಿದಾರೆ ಇದ್ರ ಬತ್ತಿರ ಹೊಡೆಯಣ ಇದ್ರಲ್ಲಿ ಬತ್ತಿರ ಹೊಡೆಯಣ. ಐ ನಿನ್ನೇ ಕರೀತಾರದು ಐ ಖುಷಿ ಯಾಕೆ ಹ್ಞೂ ನಮ್ ದಿವ ಒಂಚೂರು ಎದ್ರಿಕಣ ಎದ್ರಿಕತಾನೆ ಬರೋ ಚಿಕ್ಕದಿವ ನೋಡಿ ಗೈಸ್ ಏನ್ ಮಾಡ್ರ ನಮ್ಗೆ ಫ್ರೀ ಆಗಿರಕ್ಕೆ ಬಿಡಲ್ಲ ಇವರಿಬ್ರು. ನಮ್ ನವೇ ಬಂದ್ರಿ ಕುತ್ಕೊಂಡ್ ಮಾತಾಡೋಣ ತುಂಬಾ ದಿನ ಆಗೈತೆ ಅಂತ ಕರಿತಾ ಇದ್ರ ಬನ್ನ ಇಲ್ಲಿ ಟಿವಿ ಧಾರಾವಾಹಿ ನೋಡ್ತಾ ಇದೀನಿ ನಾನು ಬರಲ್ಲ ಅಂತ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ ರೂಮಲ್ಲಿ. ಇಲ್ಲ ರೀ ಮ್ಯೂಟ್ ಮಾಡ್ತೀನಿ ಬನ್ರಿ ಅಂತ ಕರೆದ್ರ ನಾಳೆ ಕರೆನ್ಸಿ ಹಾಕಲ್ಲ ಇದಕ್ಕೆ ಇನ್ನೊಂದು 15 ದಿನ. ಏನಾಯ್ತಲ್ಲ ಮಗನೆ ಏನು ಏನು ಹೇಳಕ್ ಬಂದ್ಲಿ ಗೈಸ್ ಬೇರೆ ಏನೋ ಬಂತು